ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ರೇಖಾ ಹಾಸನ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಎಂಬ ಆದಿವಾಸಿ ಪಕ್ಷದ ಸಾಂಪ್ರದಾಯಿಕ ಭದ್ರಕೋಟೆ ದುಮ್ಕಾ ಲೋಕಸಭಾ ಕ್ಷೇತ್ರ. ಈ ಪಕ್ಷದ ಮುಖ್ಯಸ್ಥ ಶಿಬು ಸೊರೇನ್ ಈ ಕ್ಷೇತ್ರವನ್ನು 8 ಸಲ ಗೆದ್ದು 2019 ಬಿಜೆಪಿ ಅಭ್ಯರ್ಥಿಗೆ ಸೋತಿದ್ರು. ದುಮ್ಕಾ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕುತೂಹಲಕಾರಿ ಸ್ಪರ್ಧೆ ಏರ್ಪಟ್ಟಿದೆ. ಶಿಬು ಸೊರೇನ್ ಹಿರಿಯ ಮಗ ದಿವಂಗತ ದುರ್ಗಾ ಸೊರೇನ್, ಆತನ ಪತ್ನಿ ಸೀತಾ ಸೊರೇನ್ ಮಾವನ ಕುಟುಂಬದ ವಿರುದ್ಧ ಬಂಡೆದ್ದು ಬಿಜೆಪಿ ಸೇರಿದ್ದಾರೆ. ಸೊರೇನ್ ಕುಟುಂಬದ ಸೊಸೆಯನ್ನ ಬಿಜೆಪಿ ತನ್ನ ಬತ್ತಳಿಕೆಯ ಅಸ್ತ್ರವಾಗಿ ಜೆಎಂಎಂ ವಿರುದ್ಧ ಹೂಡಿದೆ. ಸೀತಾ ಅವರನ್ನು ದುಮ್ಕಾ ಕ್ಷೇತ್ರದಿಂದ ಕಣಕ್ಕಿಳಿಸಿದೆ. ಜಾರ್ಖಂಡ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳ ಪೈಕಿ 11 ಈಗಾಗಲೇ ಮತದಾನ ಮುಗಿದಿದೆ. ಉಳಿದ 3 ಕ್ಷೇತ್ರಗಳಾದ ದುಮ್ಕಾ, ರಾಜ್ಮಹಲ್ ಮತ್ತು ಗೊಡ್ಡಾ ಕ್ಷೇತ್ರಗಳಲ್ಲಿ ಜೂನ್ 1 ಶನಿವಾರದಂದು ಮತದಾನ ನಡೆಯಲಿದೆ. ಹಾಲಿ ಲೋಕಸಭಾ ಚುನಾವಣೆಯ ಬೆನ್ನಿಗೆ ಜಾರ್ಖಂಡ್ ವಿಧಾನಸಭೆಯ ಚುನಾವಣೆಗಳು ಕದ ಬಳಿದಿವೆ. ಇದೇ ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿವೆ. ಹೀಗಾಗಿ ಜಾರ್ಖಂಡ್ ಲೋಕಸಭೆ ಚುನಾವಣೆಗಳು ಹೆಚ್ಚಿನ ತುರುಸು ಬಿರುಸನ್ನ ಪಡೆದಿವೆ. ಬಿಜೆಪಿ ಈಗಿನಿಂದಲೇ ವ್ಯೂಹ ರಚಿಸುತ್ತಿದೆ. ಇತ್ತೀಚೆಗೆ ಬಿಜೆಪಿ ಸೇರಿರುವ ಸೊರೇನ್ ಮನೆತನದ ಹಿರಿಯ ಸೊಸೆ ಸೀತಾ ಬಹಳ ಕಾಲ ಜಾರ್ಖಂಡ್ ಮುಕ್ತಿ ಮೋರ್ಚಾದಲ್ಲಿದ್ದರು. ಜಾಮಾ ಕ್ಷೇತ್ರದಿಂದ 3 ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಜೆಎಂಎಂನಲ್ಲಿ ನನ್ನನ್ನು ನಿರ್ಲಕ್ಷಿಸಲಾಗಿದೆ, ದೂರ ಮಾಡಲಾಗಿದೆ ಎಂಬುದು ಆಕೆಯ ದೂರು. ಕಳೆದ 4 ಶಿಬು ಸೊರೇನ್ ಕುಟುಂಬದವರೇ ದುಮ್ಕಾದಿಂದ ಸ್ಪರ್ಧಿಸುತ್ತಾ ಬಂದಿದ್ದಾರೆ. ಆದರೆ ಈ ಬಾರಿ ಕುಟುಂಬದಲ್ಲಿ ಕಲಹ ಭುಗಿಲೆದ್ದಿದೆ. ಕುಟುಂಬದ ಸದಸ್ಯರ ನಡುವೆ ನೇರ ಹಣಾಹಣಿ ತಪ್ಪಿಸಲು ಜೆಎಂಎಂನ ಹಿರಿಯ ನಾಯಕ ಮತ್ತು 6 ಶಾಸಕರಾಗಿದ್ದ ನಳಿನ್ ಸೊರೇನ್ ಅವರನ್ನು ಪರಿಶಿಷ್ಟ ಪಂಗಡ ಕ್ಷೇತ್ರಕ್ಕೆ ಮೀಸಲಾಗಿರುವ ದುಮ್ಕಾ ಸ್ಥಾನದಿಂದ ಕಣಕ್ಕಿಳಿಸಲಾಗಿದೆ. ಜೆಎಂಎಂ ವಿರುದ್ಧ ಸೀತಾ ಅವರನ್ನ ಕಣಕ್ಕಿಳಿಸುವ ಮೂಲಕ ಸೊರೇನ್ ಕುಟುಂಬದ ಉಗುರಿನಿಂದಲೇ ಸೊರೇನ್ ಕುಟುಂಬದ ಕಣ್ಣನ್ನು ತಿವಿಯುವ ಹಂಚಿಕೆ ಬಿಜೆಪಿಯದು. ಕಳೆದ ಬಾರಿ ಶಿಬು ಅವರನ್ನು ಸೋಲಿಸಿದ ತನ್ನ ಅಭ್ಯರ್ಥಿ ಸುನೀಲ್ ಸೊರೇನ್ ಅವರಿಗೆ ಟಿಕೆಟ್ ತಪ್ಪಿಸಿ ಸೀತಾ ಅವರಿಗೆ ನೀಡಲಾಗಿದೆ. ಸೀತಾ ಅವರು ಶಿಬು ಸೊರೇನ್ ಅವರ ಹಿರಿಯ ಮಗ ಮತ್ತು ಹೇಮಂತ್ ಸೊರೇನ್ ಅವರ ಅಣ್ಣ ದುರ್ಗಾ ಸೊರೇನ್ ಅವರ ಪತ್ನಿ. 2009 39 ವಯಸ್ಸಿನಲ್ಲಿ ದುರ್ಗಾ ಅಕಾಲಿಕ ಮರಣ ಹೊಂದುತ್ತಾರೆ. ಪತ್ನಿ ಸೀತಾ ಸೊರೇನ್ 2009 ರಾಜಕೀಯ ಪ್ರವೇಶಿಸಿದರು. ಜಾಮಾ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾದರು. ಜೀವಂತ ಬಿದ್ದಿದ್ರೆ ಹಿರಿಯ ಮಗ ದುರ್ಗಾ ಅವರೇ ಶಿಬು ಸೊರೇನ್ ಅವರ ಉತ್ತರಾಧಿಕಾರಿ ಆಗ್ತಿದ್ರು. ದುರ್ಗಾ ಅವರ ಅಕಾಲಿಕ ಮರಣದ ಕಾರಣ ಜೆಎಂಎಂ ನಾಯಕತ್ವ ಹೇಮಂತ್ ಸೊರೇನ್ ಪಾಲಾಯಿತು. ದುಮ್ಕಾ ಜೆಎಂಎಂನ ಭದ್ರಕೋಟೆಯಾಗಿದ್ದು ಶಿಬು ಸೊರೇನ್ ಈ ಸ್ಥಾನದಿಂದ 8 ಆಯ್ಕೆಯಾಗಿದ್ದಾರೆ. ಆದರೆ 2019 ಮೋದಿ ಅಲೆಯಲ್ಲಿ ಬಿಜೆಪಿಯ ಸುನೀಲ್ ಸೊರೇನ್ ಅವರಿಂದ ಜೆಎಂಎಂನ ಶಿಬು ಸೊರೇನ್ ಅವರು 47,000 ಮತಗಳ ಅಂತರದಿಂದ ಸೋಲುವಂತಾಯಿತು. ಇದೀಗ ಬಿಜೆಪಿಯ ಸೀತಾ ಮತ್ತು ಜೆಎಂಎಂನ ನಳಿನ್ ಇಬ್ಬರು ಬಲಿಷ್ಠರು, ತಮ್ಮದೇ ಬೆಂಬಲ ನೆಲೆಗಳನ್ನು ಹೊಂದಿದ್ದಾರೆ. ನಳಿನ್ ಸೊರೇನ್ ಅವರು ಮುಖ್ಯಮಂತ್ರಿಯಾಗಿದ್ದ ಹೇಮಂತ್ ಸೊರೇನ್ ಅವರ ಬಂಧನ ಬುಡಕಟ್ಟು ಸಮುದಾಯಗಳಿಗೆ ಮಾಡಿದ ಅವಮಾನವಾಗಿದೆ ಎನ್ನುವ ಮೂಲಕ ಬುಡಕಟ್ಟು ಸಮುದಾಯದ ಆತ್ಮಗೌರವಕ್ಕೆ ಧಕ್ಕೆಯಾಗಿದೆ ಎಂದು ಬುಡಕಟ್ಟು ಜನರನ್ನು ಬಿಜೆಪಿಯ ವಿರುದ್ಧ ಒಟ್ಟುಗೂಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಮೋದಿ ಕಿ ಗ್ಯಾರಂಟಿ ಮತ್ತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಬುಡಕಟ್ಟು ಜನಾಂಗದವರಿಗಾಗಿ ಕಲ್ಯಾಣ ಕಾರ್ಯಗಳನ್ನು ಮಾಡಿದೆ. ಹೇಮಂತ್ ಸೊರೇನ್ ಮತ್ತು ಅವರ ಪತ್ನಿ ಕಲ್ಪನಾ ಸೊರೇನ್ ಅವರು ತಮ್ಮನ್ನು ಮತ್ತು ತಮ್ಮ ಹೆಣ್ಣು ಮಕ್ಕಳನ್ನು ನಿರ್ಲಕ್ಷಿಸಿದ್ದಾರೆ ಎಂದು ಸೀತಾ ಸೊರೇನ್ ಪ್ರಚಾರ ಸಭೆಗಳಲ್ಲಿ ಹೇಳ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಯಾರು ವಿಜಯಶಾಲಿಗಳಾಗಿ ಹೊರಹೊಮ್ಮುತ್ತಾರೆಂದು ಊಹಿಸುವುದು ಕಷ್ಟವಾಗಿದೆ. ಸುಮಾರು 45% ಬುಡಕಟ್ಟು, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮತಗಳು ಜೆಎಂಎಂಗೆ ಹಾಗೂ ಉಳಿದ ಸಮುದಾಯಗಳ ಮತಗಳು ಬಿಜೆಪಿಯ ಪಾಲಾಗುವ ನಿರೀಕ್ಷೆ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಾಬುಲಾಲ್ ಮರಾಂಡಿ ದುಮ್ಕಾದ ಬುಡಕಟ್ಟು ಮತದಾರರಲ್ಲಿ ಜನಪ್ರಿಯರು. ಹೀಗಾಗಿ ಈ ಬಾರಿ ಹೆಚ್ಚು ಮತಗಳನ್ನು ಗಳಿಸುವ ಭರವಸೆ ಬಿಜೆಪಿಗಿದೆ. ಬಾಬುಲಾಲ್ ಮರಾಂಡಿ ಅವರು ಕ್ರಿಶ್ಚಿಯನ್ ಅಲ್ಲದ ಬುಡಕಟ್ಟು ಮತದಾರರಲ್ಲಿ 5% ಜನರನ್ನು ಒಗ್ಗೂಡಿಸುವಲ್ಲಿ ಯಶಸ್ವಿಯಾದರೆ ಪರಿಸ್ಥಿತಿ ಬದಲಾಗುತ್ತೆ ಮತ್ತು ಫಲಿತಾಂಶವು ಬಿಜೆಪಿಯ ಪರ ಆಗಲಿದೆ ಎಂದು ದುಮ್ಕಾ ಮೂಲದ ಹಿರಿಯ ಪತ್ರಕರ್ತ ಶಿವಶಂಕರ್ ಚೌಧರಿ ಹೇಳಿದ್ದಾರೆ. ದುಮ್ಕಾದಲ್ಲಿ ಕ್ರಿಶ್ಚಿಯನ್ ಅಲ್ಲದ ಬುಡಕಟ್ಟು ಮತದಾರರು ಸುಮಾರು 15%. ಹೇಮಂತ್ ಅವರನ್ನು ಬಿಜೆಪಿ ಜೈಲಿಗೆ ಹಾಕಿರುವ ವಿಷಮ ಪರಿಸ್ಥಿತಿಯಲ್ಲಿ ಜೆಎಂಎಂ ತೊರೆಯುವ ಸೀತಾ ಸೊರೇನ್ ನಡೆಯ ಬಗ್ಗೆ ಬುಡಕಟ್ಟು ಜನರಲ್ಲಿ ಸಾಕಷ್ಟು ಅಸಮಾಧಾನವಿದೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಜೈಲು ಪಾಲಾದ ನಂತರ ಅವರ ಪತ್ನಿ ಕಲ್ಪನಾ ಮುರ್ಮು ಸೊರೇನ್ ಅವರು ರಾಜಕೀಯ ಪ್ರವೇಶ ಮಾಡಿದ್ದಾರೆ. ಹೇಮಂತ್ ಜಾಗದಲ್ಲಿ ಕಲ್ಪನಾ ಅವರನ್ನೇ ಮುಖ್ಯಮಂತ್ರಿ ಹುದ್ದೆಗೆ ಕೂರಿಸುವ ಗಟ್ಟಿ ಆಲೋಚನೆಯನ್ನು ಜೆಎಂಎಂ ಹೊಂದಿತ್ತು. ಲಾಲು ಪ್ರಸಾದ್ ಯಾದವ್ ಜೈಲು ಪಾಲಾದಾಗ ಪತ್ನಿ ರಬಡಿ ದೇವಿಯನ್ನ ಮುಖ್ಯಮಂತ್ರಿ ಮಾಡಿದ್ದುಂಟು. ಟೀಕೆ ಟಿಪ್ಪಣಿಗಳು ಹೆಚ್ಚಿದಾಗ ಕಲ್ಪನಾ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಪ್ರತಿಷ್ಠಾಪಿಸುವ ನಿರ್ಧಾರದಿಂದ ಹಿಂದೆ ಸರಿಯಲಾಯಿತು. ಪಕ್ಷದ ಮತ್ತೊಬ್ಬ ಹಿರಿಯ ಚಂಪೈ ಸೊರೇನ್ ಮುಖ್ಯಮಂತ್ರಿಯಾದರು.
ಕಲ್ಪನಾ ಅವರು ತಮ್ಮ ಪತಿಯ ಬಂಧನದ ವಿರುದ್ಧ ಆಂದೋಲನವನ್ನೇ ಹೂಡಿದ್ದಾರೆ. ಪತಿ ಹೇಮಂತ್ ಅವರು ಬಿಜೆಪಿಯ ರಾಜಕೀಯ ಸೇಡಿಗೆ ಬಲುಪಶುವಾಗಿದ್ದಾರೆಂದು ಸಾರ್ತಿದ್ದಾರೆ. ಸೊರೇನ್ ಕುಟುಂಬದ ಆತ್ಮಗೌರವದ ಬಾವುಟವನ್ನ ಹಾರಿಸಿದ್ದಾರೆ. ಎಂಬಿಎ ಡಿಗ್ರಿ ಗಳಿಸಿರುವ ಈ ಎಂಜಿನಿಯರ್ ಹೆಣ್ಮಗಳು ರಾಜಕಾರಣಕ್ಕೆ ಹೊಸಬ್ರಾದರೂ ಹತ್ತಿರದಿಂದ ಕಂಡಿದ್ದಾರೆ. ಪಳಗಿದವರಂತೆ ಭಾಷಣಗಳನ್ನ ಮಾಡಿದ್ದಾರೆ. ಪಕ್ಷದ ಹಿರಿಯರ ಮುಂದೆ ವಿನಮ್ರವಾಗಿ ನಡೆದುಕೊಂಡಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ದಿಗ್ಗಜರೊಂದಿಗೆ ವೇದಿಕೆ ಹಂಚಿಕೊಂಡು ಆತ್ಮವಿಶ್ವಾಸ ಸೂಚಿಸಿದ್ದಾರೆ. ಜನ ಮೆಚ್ಚುಗೆ ಗಳಿಸುತ್ತಿದ್ದಾರೆ. ಕಲ್ಪನಾ ರಾಣಿ ಝಾನ್ಸಿಯ ಕೆಚ್ಚಿನಿಂದ ಕಾದಾಡುತ್ತಿದ್ದಾರೆ ಎಂಬುದು ಕೇಜ್ರಿವಾಲ್ ಮೆಚ್ಚುಗೆಯಾದ್ರೆ, ಕಲ್ಪನಾ ನನ್ನ ತಂಗಿ, ನಾರಿಶಕ್ತಿಯ ಪ್ರತೀಕ ಎಂದು ಪ್ರಿಯಾಂಕಾ ಗಾಂಧಿ ಹೊಗಳಿದ್ದಾರೆ. ಮೇ 20 ಗಾಂಡೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ JMM ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ. ಶಾಸಕಿಯಾಗಿ ಆಯ್ಕೆಯಾಗುವ ಬಾಗಿಲನ್ನೂ ಬಡಿದಿದ್ದಾರೆ. ಬಿಜೆಪಿ ಸ್ಥಳೀಯ ಮುಸ್ಲಿಂ ಮತ್ತು ಬುಡಕಟ್ಟು ಸಮುದಾಯಗಳ ನಡುವೆ ಒಡೆದಾಳುವ ನೀತಿಯನ್ನು ಅನುಸರಿಸುತ್ತಾ ಪ್ರಚಾರ ಕೈಗೊಂಡಿದ್ರೆ, ಕಲ್ಪನಾ ಸೊರೇನ್ ಅವರು ಜಲ, ಅರಣ್ಯ, ಜಮೀನಿನ ಆದಿವಾಸಿ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡಿದ್ದು ಮಾತ್ರವಲ್ಲದೆ, ಹೇಮಂತ್ ಸೊರೇನ್ ಅವರ ಅನುಪಸ್ಥಿತಿಯಲ್ಲಿ ತಮ್ಮ ಪಕ್ಷದ ಸ್ಟಾರ್ ಪ್ರಚಾರಕಿಯಾಗಿ ಹೊರಹೊಮ್ಮಿದ್ದಾರೆ. ದಟ್ಟ ಆದಿವಾಸಿ ಜನಸಾಂದ್ರತೆಯ ಪಟ್ಟಿಗೆ ಸೇರಿದ ಛತ್ತೀಸ್ಗಢ, ಜಾರ್ಖಂಡ, ಒರಿಸ್ಸಾದಲ್ಲಿ ಈ ಜನರ ಬದುಕುಗಳು ಮೂರಾಬಟ್ಟೆಯಾಗ್ತಿವೆ. 90% ಕಲ್ಲಿದ್ದಲು ಮತ್ತು 50% ಹೆಚ್ಚಿನ ಖನಿಜಗಳು ಹಾಗೂ ಜಲಾಶಯಗಳನ್ನು ಕಟ್ಟಿರುವ ಜಾಗಗಳು ಇರುವುದು ಆದಿವಾಸಿಗಳು ಜೀವಿಸಿರುವ ಪ್ರದೇಶಗಳಲ್ಲೇ. ಆದಿವಾಸಿಗಳು ತಮ್ಮದೇ ನೆಲದಲ್ಲಿ ನಿರಾಶ್ರಿತರಾಗಿದ್ದಾರೆ. ಕಾಪಾಡಬೇಕಾದವರೇ ಕಾಡಿ ಕೊಲ್ಲುತ್ತಿದ್ದಾರೆ. ಜಾರ್ಖಂಡ್ನಲ್ಲಿ ದಿನದಿಂದ ದಿನಕ್ಕೆ ಆದಿವಾಸಿಗಳ ಸಂಖ್ಯೆ ಕುಸಿಯುತ್ತಿದೆ. ನಿರುದ್ಯೋಗ, ವಲಸೆ, ಮತಾಂತರ, ಬಡತನ, ಅಪೌಷ್ಟಿಕತೆಗಳಂತಹ ಸಮಸ್ಯೆಗಳು ಆದಿವಾಸಿ ಕುಸಿತಕ್ಕೆ ಕಾರಣವೆನ್ನಲಾಗಿದೆ. ನಿರುದ್ಯೋಗವು ಜಾರ್ಖಂಡಿಗಳನ್ನು ಬೆನ್ನು ಬಿದ್ದು ಕಾಡಿದೆ. 4 ಹಿಂದೆಯೇ ನಿರುದ್ಯೋಗದ ಪ್ರಮಾಣ 59.2% ಪ್ರಮಾಣವನ್ನು ಮುಟ್ಟಿತ್ತು. ಗಣಿಗಾರಿಕೆಯಿಂದ ಆದಿವಾಸಿಗಳನ್ನು ಹೊಕ್ಕಲೆಬ್ಬಿಸಿದ್ದರಿಂದ ಇಂದು ಬಹುತೇಕರು ನಿರ್ವಸತಿಗಾರರಾಗಿದ್ದಾರೆ. ಕೋಟಿ ಕೋಟಿ ಆದಿವಾಸಿಗಳನ್ನು ಶೋಷಣೆಯಿಂದ ಬಿಡುಗಡೆ ಮಾಡುವ ಮನಸ್ಸು ಭಾರತ ಸರ್ಕಾರಕ್ಕಿಲ್ಲ ಎಂಬುದು ವಿಕಿಲೀಕ್ಸ್ ದಾಖಲೆಗಳಿಂದ ಹೊರಬಿದ್ದಿದ್ದ ಅಂಶ. ಅಭಿವೃದ್ಧಿಗೆ ಅಡ್ಡಗಲ್ಲಾಗಿರುವ ಆದಿವಾಸಿಗಳನ್ನು ಅಡವಿಗಳಿಂದ ಒಕ್ಕಲೆಬ್ಬಿಸಿ ಅಲ್ಲಿನ ಭೂಗರ್ಭದಡಿ ಅಡಗಿರುವ ಖನಿಜ ಸಂಪನ್ಮೂಲಗಳನ್ನು ಕಾರ್ಪೊರೇಟುಗಳಿಗೆ ಬಿಡಿಸಿಕೊಡುವುದು ಸರ್ಕಾರದ ಗುಪ್ತ ಕಾರ್ಯಸೂಚಿ. ಅದು ಈಗ ಗೌಪ್ಯವಾಗಿ ಉಳಿದಿಲ್ಲ. ಈವರೆಗೆ 17 ಮಂದಿ ಜಾರ್ಖಂಡಿಗಳನ್ನು ಒಕ್ಕಲೆಬ್ಬಿಸಲಾಗಿದೆ. ಇವರ ಪೈಕಿ 85% ಮಂದಿ ಆದಿವಾಸಿಗಳು. ಮರುವಸತಿಯ ಅದೃಷ್ಟ ದಕ್ಕಿದ್ದು ಕೇವಲ 25% ಮಂದಿಗೆ ಮಾತ್ರ. ಅಧಿಕೃತ ಅಂಕಿಅಂಶಗಳ ಪ್ರಕಾರ ಒಕ್ಕಲೆಬ್ಬಿಸಲಾದವರ ಅಂಕಿಅಂಶಗಳಿವು. ಇನ್ನು ಅಂಕಿಅಂಶಗಳ ಹೊರಗೆ ಬದುಕಿನ ಬೇರು ಕಡಿದುಕೊಂಡಿರುವವರ ಲೆಕ್ಕ ಇಟ್ಟವರ್ಯಾರು? ಆದಿವಾಸಿಗಳು ಅವರದೇ ನೆಲದಲ್ಲಿ ಅನಾಥರಾಗ್ತಿದ್ದಾರೆ. ಮಾನವ ಹಕ್ಕುಗಳ ಹೋರಾಟಗಾರ ಗ್ಲಾಡ್ಸನ್ ಡುಂಗ್ಡುಂಗ್ ಅವರ ಅಭಿವೃದ್ಧಿಯ ಮಸಣ ಭೂಮಿ ಎಂಬ ಕೃತಿಯಲ್ಲಿ ಉಲ್ಲೇಖಿಸಿರುವಂತೆ, 1951 1995 ನಡುವೆ 15 lakh ಮಂದಿ ನಿರ್ಗತಿಕರಾಗಿದ್ದಾರೆ. ಈ ಪೈಕಿ ಆದಿವಾಸಿಗಳ ಪ್ರಮಾಣ 80%-90% ಆದಿವಾಸಿಗಳ ಬದುಕುಗಳಿಗೆ ಕೊಳ್ಳಿ ಇಟ್ಟಿರುವ ಈ ಸಮಸ್ಯೆಗಳು ಚುನಾವಣೆಗಳಲ್ಲಿ ಚರ್ಚೆಗೆ ಬರುವುದೇ ಇಲ್ಲ ಎಂಬುದು ಅತ್ಯಂತ ಕಳವಳದ ಸಂಗತಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.